ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರದೀಪ್ ಬಂದಿದ್ದೀನಿ. ಇವತ್ತು ಐಫೋನ್ ಎಸ್ ಸಿ 2020 ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಹೋದ ಸರಿ ನಾನು ಐಫೋನ್ ಎಸ್ ಸಿ ಹಳೆ ಎಡಿಷನ್ 2016 ಎಡಿಷನ್ನು 7 ವರ್ಷ ಹಿಂದೆ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ, ಒಳ್ಳೆ ರಿವ್ಯೂಸ್ ಬಂದಿತ್ತು. ಅದೇ ಹುಮ್ಮಸ್ಸಲ್ಲಿ ಈ ಸರಿ ಐಫೋನ್ ಎಸ್ ಸಿ 2020 ಲೇಟೆಸ್ಟ್ ಎಡಿಷನ್ನು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ದಿನ ಅಂದರೆ ನಿನ್ನೆ ಆರ್ಡರ್ ಮಾಡಿದ್ದೆ, ಇವತ್ತು ಬಂತು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಇವತ್ತು ತುಂಬ ಜನಕ್ಕೆ ಡೌಟ್ ಬರ್ಬೋದು, ಏನಕ್ಕೆ ಐಫೋನ್ ಎಸ್ ಸಿ ತೊಗೊಂಡಿರೋದ್ರೆ ಇನ್ನು ಲೇಟೆಸ್ಟ್ ಎಡಿಷನ್ಸ್ ಎಲ್ಲ ಬಂದಿದೆ. ಐಫೋನ್ ಎಕ್ಸ್ಎಸ್ ಇದೆ, ಐಫೋನ್ ಎಕ್ಸ್ ಆರ್ ಬಂದಿದೆ, ಇವಾಗ ಲೇಟೆಸ್ಟ್ ಐಫೋನ್ 12 ಕೂಡ ಬಂತು. ಬಟ್ ಅದು ಬಿಗ್ ಬಿಲಿಯನ್ ಡೇ ದಿನ ಸೇಲ್ ಇರಲಿಲ್ಲ. ಬಟ್ ಈ ಐಫೋನ್ ಎಸ್ ಸಿ ಏನಕ್ಕೆ ಪರ್ಟಿಕ್ಯುಲರಾಗಿ ನಾನು ತೊಗೊಂಡೆ ಅಂದರೆ, ನಿಮಗೆ ಗೊತ್ತಿರ್ಬೋದು ಹೋದ ಸರಿ ನಾನು ಐಫೋನ್ ಎಸ್ ಸಿ ತೊಗೊಂಡಾಗ ನಾನು ಮೊದಲೇ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಕಾಂಪ್ಯಾಕ್ಟ್ ಮೊಬೈಲ್ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇಷ್ಟು ತೊಗೊಂಡಿದ್ದೆ. ಇವಾಗ ನನಗೆ ಐಫೋನ್ ಎಸ್ ಸಿ 2020 ನೋಡಿದೆ, ಅದರಲ್ಲೂ ಸೇಮ್ ಸ್ಕ್ರೀನು, ಸೇಮ್ ಸೈಜು, ಕಾಂಪ್ಯಾಕ್ಟ್ ಆಗಿತ್ತು. ಸೊ ಅದೇ ಕಾರಣಕ್ಕೆ ನಾನು ಇವಾಗ ಐಫೋನ್ ಎಸ್ ಸಿ ತೊಗೊಂಡಿದ್ದು 2020. ನೋಡಿ ಈ ಪ್ಯಾಕಿಂಗ್ ಹೆಂಗೆ ಮಾಡಿದ್ದಾರೆ ಐಫೋನ್ ಎಸ್ ಸಿದು. ಸೊ ಬ್ರ್ಯಾಂಡ್ ನ್ಯೂ ಐಫೋನ್ ಎಸ್ ಸಿ ಕಾಣಿಸ್ತಾ ಇದೆ ನಿಮಗೆ. ಫೈನ್, ಐಫೋನ್ ಎಸ್ ಸಿದು. ಬಟ್ ಬನ್ನಿ ಇದ್ರ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನನಗೆ ತುಂಬ ಇಷ್ಟ ಆದಿದ್ದೇನೆಂದರೆ, ಇವರು ಚಿಪ್ಸೆಟ್ ಬಂದುಬಿಟ್ಟು A13 ಬಯೋನಿಕ್ ಚಿಪ್ ತೊಗೊಂಡಿದ್ದಾರೆ. ಸೊ ದಿಸ್ ಒನ್ ಆಫ್ ದ ಲೇಟೆಸ್ಟ್ ಚಿಪ್ಸೆಟ್ ಆ್ಯಪಲ್ನಿಂದ ತೊಗೊಂಡಿರೋದು. ಅದೇ ಐಫೋನ್ ಎಸ್ಸಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಯಾಕಂದರೆ ಇದರಲ್ಲಿ ಲೇಟೆಸ್ಟ್ ಚಿಪ್ ಬಳಕೆ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಆಲ್ಮೋಸ್ಟ್ 6 ಫ್ರೀ ಅಪ್ಗ್ರೇಡೇಷನ್ಸ್ ಬರ್ತದೆ iOS. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್ ಅಬೌಟ್ ಇಟ್. ಸೊ ಅದಲ್ಲದೆ ಅವರು ನನಗೆ ಗೊತ್ತಿರೋಂಗೆ ಸ್ಕ್ರೀನ್ ಸೈಜು ಹೋದ ಸರಿ ನಿಮ್ಗೆ ಗೊತ್ತಿರೋಂಗೆ ಅದು 4 inches ಇತ್ತು ಐಫೋನ್ ಎಸ್ ಸಿದು. ಇದು ಬಂದುಬಿಟ್ಟು ಐಫೋನ್ ಎಸ್ ಸಿದು ಬಂದುಬಿಟ್ಟು 4.7 inches ಇದೆ ನನಗೆ ಗೊತ್ತಿರೋಂಗೆ. ಅದಲ್ಲದೆ ಇದರ ವೇಟ್ ಬಗ್ಗೆ ಮಾತಾಡಿದ್ರೆ, ನೀವು ಐಫೋನ್ ಎಸ್ ಸಿದು 113 ಇತ್ತು, ಇದು 148 grams ಇದೆ. ಬನ್ನಿ ನೋಡೋಣ ಈ ಐಫೋನ್ ಎಸ್ ಸಿಯಲ್ಲಿ ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ. ಓಕೆ ನೋಡೋಣ, ಇದರಲ್ಲಿ ಮ್ಯಾನ್ಯುಯಲ್ಸ್ ಕೊಟ್ಟಿದ್ದಾರೆ ಹೆಂಗೆ ಯೂಸ್ ಮಾಡಬೇಕು ಅಂತ. 2 ಐಫೋನ್ ಸ್ಟಿಕ್ಕರ್ಸ್ ಇದೆ, ಮತ್ತು ಪಿನ್ ಹುಷಾರಾಗಿ ಇಟ್ಕೊಬೇಕು ನೀವು, ಹೋದ ಸರಿನೂ ಹೇಳಿದ್ದೆ. ಸೊ ಇದು ಬಂದು ಐಫೋನ್ ಎಸ್ ಸಿ ಇಲ್ಲಿದೆ. ಇದ್ರ ಜೊತೆ ನೋಡ್ಬೋದು ನೀವು ಮೈಕ್ರೋಫೋನ್ಸ್ ಕೊಟ್ಟಿದ್ದಾರೆ, ಹೆಡ್ಫೋನ್ಸ್ ಇದು. ಸೊ ಚೆನ್ನಾಗಿದೆ. ಮತ್ತು ಅಡಾಪ್ಟರ್ ಕೇಬಲ್ ವಿಚ್ ಕ್ಯಾನ್ ಬಿ ಕನೆಕ್ಟೆಡ್ USB ವಿತ್ USB ಪೋರ್ಟ್. ಸೊ ಇವೆಲ್ಲ ನಿಮಗೆ ಸಿಗುತ್ತೆ ಯಾವಾಗ ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ, ಐ ಮೀನ್ಸ್ ಐಫೋನ್ ಆರ್ಡರ್ ಮಾಡ್ತಿರೋ ನೀವು ಅವಾಗ. ಪರ್ಟಿಕ್ಯುಲರಾಗಿ ನಾನು ಇದು ಬಿಗ್ ಬಿಲಿಯನ್ಸ್ ಡೇಲಿ ತೊಗೊಂಡಿದ್ದು ತುಂಬ ಕುತೂಹಲ ಇತ್ತು, ಯಾಕೆಂದರೆ ಇದು ಮಾರ್ಕೆಟಲ್ಲಿ ಪ್ರೈಸ್ ಬಂದುಬಿಟ್ಟು 42,000. ನನಗೆ ಅಷ್ಟೊಂದು ದುಡ್ಡು ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಬಿಗ್ ಬಿಲಿಯನ್ ಡೇ ಅದೇ ಟೈಮಲ್ಲಿ ಬಂದಾಗ ನನಗೆ 42,000 ಚಿಲ್ಲರೆ ಮೊಬೈಲು ನನಗೆ ಕೇವಲ 24,000 ಚಿಲ್ಲರೆಗೆ ಸಿಕ್ತು. ಅದೇ ಇದ್ರ ಪ್ಲಸ್ ಪಾಯಿಂಟು, ಅದಕ್ಕೆ ನಾನು ತೊಗೊಂಡಿದ್ದು. ಸೊ ಬನ್ನಿ ನೋಡೋಣ. ನಿಮ್ಗೆ ಗೊತ್ತಿರಬಹುದಲ್ಲಿ ಸೇಮ್ ಫೀಚರ್ಸ್ ಇದೆ, 2 ಬಟನ್ ಈ ಕಡೆ, ಪವರ್ ಆಫ್ ಬಟನ್ನು. ಬೇಸಿಕಲಿ ಎಲ್ಲರೂ ಹೇಳ್ದಂಗೆ ಐಫೋನ್ ಎಸ್ ಸಿ ಲೋಗೋ ಮೊದಲು ಮೇಲ್ಗಡೆ ಇತ್ತು, ಇವಾಗ ಮಿಡ್ಲಲ್ಲಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ನಾನು, ಯಾಕೆಂದರೆ ಇದು 12 megapixel ಕ್ಯಾಮ್ರಾ. ನಿಮಗೆ ರೇರ್ ಕ್ಯಾಮ್ರಾ ಬಂದುಬಿಟ್ಟು 12 megapixel ಕ್ಯಾಮ್ರಾ ಬರ್ತಾ ಇದೆ, ಪ್ಲಸ್ ನಿಮಗೆ ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ 7 megapixel ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ರೆಡಿ, ಇದನ್ನು ಓಪನ್ ಮಾಡೋಣ. ಸೊ ಕಾಣ್ಬೋದು ನಿಮಗೆ ಇವಾಗ ಓಪನ್ ಆಗ್ತಾ ಇದೆ, ಆನ್ ಮಾಡಿದ್ದೀರಿ. ಅದ್ರ ಜೊತೆ ನಿಮಗೆ ಬ್ಯಾಟ್ರಿ ಬಂದುಬಿಟ್ಟು ಯಾವ್ದು ಕೊಟ್ಟಿದ್ದಾರೆ ಅಂದರೆ 1821 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ಫಾರ್ A13 ಬಯೋನಿಕ್ ಚಿಪ್ಗೆ. A13 ಬಯೋನಿಕ್ ಚಿಪ್ ಏನಕ್ಕೆ ಇದರ ಸೆಲ್ಲಿಂಗ್ ಪಾಯಿಂಟ್ ಏನಂದರೆ, A13 ಬಯೋನಿಕ್ ಚಿಪ್ದು ಪವರ್ ಎಫಿಷಿಯೆಂಟ್ ಚಿಪ್, ಮೈಕ್ರೋ ಚಿಪ್ ಇವ್ರದ್ದು, ತುಂಬ ಚೆನ್ನಾಗಿದೆ. ಸೊ ಅದೊಂದು ಬೆಸ್ಟ್ ಫೀಚರು. ಸೊ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿರುತ್ತೆ, ಬಟ್ ನಾನು ರಿವ್ಯೂಸ್ ನೋಡ್ದಂಗೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಸುಮಾರು ಜನಕ್ಕೆ ಡಿಸಪಾಯಿಂಟ್ಮೆಂಟ್ ಇತ್ತು.
ಗೆಳೆಯರೇ, ಒಂದು ಮಾತು ನಿಮಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ದಯವಿಟ್ಟು ಈ ಮೊಬೈಲ್ನ ನೀವು ಗೇಮಿಂಗ್ಗೋಸ್ಕರ ಆಗಲಿ, ವಿಡಿಯೋ ಯೂಟ್ಯೂಬ್ ವೀಡಿಯೋಸ್ಗಾಗಲಿ ನೋಡೋಕ್ಕಾದ್ರೆ ಇದು ಯೂಸ್ ಮಾಡಬೇಡಿ. ಯಾಕೆಂದರೆ ನೀವು ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಐಫೋನ್ XR ತೊಗೊಬೋದು, ಅದರಲ್ಲಿ ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿದೆ. ಬಟ್ ಇದು ಯಾರಿಗೆ, ಯಾರು ಜಾಸ್ತಿ ಮೊಬೈಲ್ನ ಅಷ್ಟು ವೀಡಿಯೋಸ್ ನೋಡೋಲ್ಲ, ಇದು ಯು ಆರ್ ನಾಟ್ ದೇರ್ ಇನ್ ಸೋಷಿಯಲ್ ನೆಟ್ವರ್ಕಿಂಗ್, ಅಂಥವ್ರಿಗೆ ಈ ಮೊಬೈಲ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಈ ಮೊಬೈಲು ಯಾರು ತುಂಬ ಇಷ್ಟ ಆಗುತ್ತೋ, ತುಂಬ ಜಾಸ್ತಿ ಬಳಕೆ ಪಡೋಲ್ಲ ಬಟ್ ತುಂಬ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರಬೇಕು ಅಂತ ಇಷ್ಟಪಡೋರು, ಮೊಬೈಲ್ ಚಿಕ್ಕದಾಗಿರಬೇಕು ಅನ್ನೋದು ಇಷ್ಟಪಡೋರು ಈ ಮೊಬೈಲ್ ತೊಗೊಬೋದು. ಸೊ ಅನ್ಬಾಕ್ಸಿಂಗ್ ಚೆನ್ನಾಗಿದ್ದರೆ ದಯವಿಟ್ಟು ಈ ಮೊಬೈಲ್ ರಿವ್ಯೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಮೊಬೈಲ್ ಸ್ಪೆಸಿಫಿಕೇಶನ್ ನಿಮಗೆ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು, ನಮಸ್ಕಾರ.